Hi and welcome back to my YouTube channel Swaramadhyama. Nanu nimma Preetiya Surabhi Venkatesh. Ee nadave health conscious navellaru tumbane aagta idivi. So idike main agi bere bere kaayile barakke idella kaarana naavu upayogisuvanta ondu enne aagirbodu. So iga tumba jana cold pressed oil athwa wood pressed oil ge shift aagta idivi. Andre normal agi sigo enne gitta ಈ ತರ ಎಣ್ಣೆಗಳಲ್ಲಿ ಬೇರೆ ಏನು ಕಲಬೆರಕೆ ಆಗಿರ್ಬೋದು ಇವೆಲ್ಲ ಏನು ಇರಲ್ಲ ಅಂತ ಆದಷ್ಟು ಈ ತರ ಎಣ್ಣೆಗಳನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇದೆಲ್ಲ ಕಾಸ್ಟ್ ವೈಸ್ ನೀವು ನೋಡಕ್ ಹೋದ್ರೆ 350 to 400 ರುಪೀಸ್ ಪರ್ ಲೀಟರ್ ಇದೆ. ಅದೇ ನಾವು ಪ್ಯಾಕೆಟ್ ಅಲ್ಲಿ ತಗೋ ಎಣ್ಣೆಗಳಾದ್ರೆ ಇದೆಲ್ಲ 150 to 200 ರುಪೀಸ್ ನಲ್ಲಿ ಸಿಗುತ್ತೆ. ಸೊ ನಾನು ಪ್ರತಿ ತಿಂಗಳು ಆಲ್ಮೋಸ್ಟ್ ನಮಗೂ ಕೂಡ 1.5 to 2 ಲೀಟರ್ ಅಷ್ಟು ಎಣ್ಣೆ ಅಂದ್ರೆ ಕುಕ್ಕಿಂಗ್ ಆಯಿಲ್ ಬೇಕಾಗುತ್ತೆ ಯಾವುದೇ ತಗೊಂಡ್ರು, ಲೈಕ್ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ಅಥವಾ ಬೇರೆ ಕೊಕೊನಟ್ ಆಯಿಲ್. ಓವರ್ಆಲ್ ಆಗಿ ಅರೌಂಡ್ 2 liters ಅಷ್ಟು ನಮಗೆ ತಿಂಗಳಿಗೆ ಎಣ್ಣೆ ಬೇಕಾಗುತ್ತೆ. ಸೊ ನಾನು ಏನು ಪ್ಲಾನ್ ಮಾಡಿದೆ ಅಂತಂದರೆ, ಈ ಥರ ನಾವು ತಿಂಗಳು ಹೋಗಿ ಈ ಥರ ಎಣ್ಣೆನ ತರೋ ಬದಲು, ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ತರೋ ಬದಲು, ನಾವೇನಕ್ಕೆ ಒಂದು ಮೆಷಿನ್ಗೆ ಇನ್ವೆಸ್ಟ್ ಮಾಡಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಈ ಥರ ಮೆಷಿನ್ಗಳು ಡೊಮೆಸ್ಟಿಕ್ ಯೂಸ್ಗೆ ಅಂದರೆ ಮನೆಗೆ ಯೂಸ್ ಮಾಡೋಕ್ಕೆ ಯಾವ್ಯಾವ ಥರದ್ದು ಸಿಗುತ್ತೆ ಅಂತ ನಾನು ಸ್ವದೇಶಿ ಮೇಳಾಗೆ ಹೋದಾಗ ಜಯನಗರಲ್ಲಿ ನಡೆದಿತ್ತಲ್ಲ, ಅಲ್ಲಿ ನಿಮಗೆ ತುಂಬ ಡೀಟೇಲ್ ಆಗಿ ತೋರಿಸಿದೆ. ಸೊ ಅದೇ ಥರ ನಾವು ಕೂಡ ಪ್ಲ್ಯಾನ್ ಮಾಡಿ ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮೆಷಿನ ಮನೆಗೆ ಕೂಡ ತಗೊಂಡು ಬಂದಿದ್ದೀವಿ. ಈ ಒಂದು ಚಿಕ್ಕ ಮೆಷಿನ್ನಲ್ಲಿ ನಾವು ಕೂಡ ಮನೆಯಲ್ಲಿ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದರೊಳಗೆ ಯಾವುದೇ ಬೀಜ ಆಗಿರ್ಬೋದು, ಕಡಲೆಕಾಯಿ ಬೀಜ ಅಥವಾ ಎಳ್ಳು ಇಲ್ಲ ತೆಂಗಿನಕಾಯಿ, ಯಾವ ಎಣ್ಣೆ ಬೇಕೋ ಆ ಎಣ್ಣೆನ ಈ ಒಂದು ಮೆಷಿನ್ನ ಯೂಸ್ ಮಾಡಿಕೊಂಡು ತೆಕ್ಕೋಬೋದು. ಸೊ ಈ ಮೆಷಿನ್ನ ಎಲ್ಲಿ ತೊಗೊಂಬಂದೆ, ಏನು ಕಾಸ್ಟ್ ಕೊಟ್ಟೆ, ಹಾಗೆ ಎಲ್ಲಿ ಸಿಗುತ್ತೆ, ಇದು ಹೇಗೆ ಯೂಸ್ ಆಗುತ್ತೆ ಅಂದರೆ ಹೇಗೆ ಯೂಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ಫುಲ್ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ನಾವು ಈ ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮೆಷಿನ್ನ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದು ಸಿನರ್ಜಿ ನ್ಯಾಚುರಲ್ಸ್ ಅನ್ನೋ ಒಂದು ಇಂಡಸ್ಟ್ರಿಗೆ. ಇದು ಆ್ಯಕ್ಚುಲಿ 2-3 ಕಡೆ ಬೇರೆ ಬೇರೆ ಬ್ರಾಂಚ್ ಕೂಡ ಇದೆ, ಬಟ್ ನಾನು ಬಂದಿದ್ದು ರಾಮಸಂದ್ರನಲ್ಲಿ ಇರೋವಂಥ ಒಂದು ಅಂಗಡಿಗೆ. ಇವ್ರ ಹತ್ರ ಎಕ್ಸ್ಕ್ಲೂಸಿವ್ ಆಗಿ ಸಿಗೋದು ಈ ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮೆಷಿನ್. ಇದು ಬಿಟ್ಟರೆ ಇವ್ರ ಹತ್ರ ಫ್ಲೋರ್ ಮೆಷಿನ್ ಕೂಡ ಸಿಗುತ್ತೆ, ಅಂದರೆ ಹಿಟ್ಟು ಮಾಡ್ಕೋತೀವಲ್ಲ ಆ ಒಂದು ಮೆಷಿನ್ ಕೂಡ ಸಿಗುತ್ತೆ. ಇವರು ಎಣ್ಣೆನ ತೆಗೆದು ಸೆಪ್ರೇಟಾಗಿ ಲೀಟರ್ ಥರ ಎಣ್ಣೆಗಳು ಕೂಡ ಮಾರ್ತಾರೆ. ಹಾಗೆ ನಾನು ನಿಮಗೆ ಈಗ ತೋರಿಸ್ತಿರೋದು ಇವ್ರ ಹತ್ರ ಸಿಗೋವಂಥ ಆಯಿಲ್ ಮೆಷಿನ್. ಈ ಥರದ್ದೇ ನಾವು ಕೂಡ ನಮ್ಮ ಮನೆಗೆ ಒಂದು ತೊಗೊಂಡು ಬಂದ್ವಿ. ನೀವು ಕೂಡ ನನ್ನ ಒಂದು ವಿಡಿಯೋ ನೋಡಿದರೆ ಸ್ವದೇಶಿ ಮೇಳನಲ್ಲಿ ನಿಮಗೆ ಈ ಒಂದು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡೋದನ್ನು ಡೀಟೇಲಾಗಿ ತೋರಿಸಿದೆ. ಸೊ ಅದನ್ನು ನೋಡಿಕೊಂಡು ನಾವು ಕೂಡ ಇವರೊಂದು ಅಂಗಡಿಗೆನೆ ಬಂದ್ವಿ. ಲಾರ್ಜ್ ಕ್ವಾಂಟಿಟೀಸ್ನಲ್ಲಿ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಉಪಯೋಗಿಸುವಂಥ ಒಂದು ಮೆಷಿನ್. ಹಾಗೆ ನಾವು ಪರ್ಚೇಸ್ ಮಾಡಿದಂಥ ಒಂದು ಮೆಷಿನ್ನ ಅವರು ಅನ್ಬಾಕ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಯಾವ ಥರ ಇದೆ, ಏನೇನು ಇರುತ್ತೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೇನೆ. ಹಾಗೆ ನಾನು ಹೇಳ್ದಂಗೆ ಹಿಟ್ಟು ಮಾಡ್ಕೊಳ್ಳೋಕ್ಕೆ ನಾವು ಮಿಲ್ಗೆ ಹೋಗಬೇಕಾಗಿಲ್ಲ, ಇದನ್ನು ಕೂಡ ನಾವು ಮನೆಯಲ್ಲೇ ಪರ್ಚೇಸ್ ಮಾಡಿ ಇಟ್ಕೋಬೋದು. ತುಂಬ ಚಿಕ್ಕದಾಗಿ, ಚಿಕ್ಕ ಫ್ರಿಡ್ಜ್ ಹೇಗಿರುತ್ತೋ ಅಷ್ಟೇ ಲೆಂತ್ ಮತ್ತು ಹೈಟಲ್ಲಿ ಸಿಗುತ್ತೆ. ನಿಮಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ, ಇದಕ್ಕೆ ಸೆಪ್ರೇಟಾಗಿ ಬೇರೆ ಬೇರೆ ಥರ ಬ್ಲೇಡ್ಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಫುಲ್ ಫೈನ್ ಫ್ಲೋರ್ ಆಗೋಕ್ಕೆ ಅಥವಾ ತರಿಯಾಗೋಕ್ಕೆ ನಿಮಗೆ ಎಷ್ಟು ತೆಳುವಾಗಿ ಹಿಟ್ಟು ಬೇಕೋ ಅಷ್ಟಾಗಿ ಮಾಡುತ್ತೆ ಇದು. ಈ ಥರ ಇದೆ ಒಂದು ಮೆಷಿನ್. ನಾರ್ಮಲಾಗಿ ಮಿಲ್ಕ್ ಹೋಗಿ ಹಾಕ್ಸ್ಕೊಂಡು ಬರೋ ಬದಲು ನೀವು ಮನೆಯಲ್ಲೇ ಇದನ್ನು ಕೂಡ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಅವರು ಕಾಸ್ಟ್ ಹೇಳಿದ್ದು ಅರೌಂಡ್ 17,000 ಅಷ್ಟು ಹೇಳಿದ್ರು ಈ ಒಂದು ಫ್ಲೋರ್ ಮೆಷಿನ್ಗೆ. ಇದು ನಾವು ಪರ್ಚೇಸ್ ಮಾಡಿದಂಥ ಒಂದು ಮೆಷಿನ್. ನಿಮ್ಮ ಕೆಲಸ ಮುಗಿದ್ಮೇಲೆ ಇದು ತೆಗೆದು ಫುಲ್ ಕ್ಲೀನ್ ಮಾಡಿ, ಇದಕ್ಕೆ ಇದ್ರ ಜೊತೆ ಒಂದು ಬ್ರಷ್ ಇರುತ್ತೆ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ. ಯಾವಾಗಿಂದ ಅವಾಗ ತೆಗೆದು ಕ್ಲೀನ್ ಮಾಡೋದು ಬೆಟರ್, ಪೆಂಡಿಂಗ್ ಮಾಡಿದ ತಕ್ಷಣ, ಯೂಸ್ ಮಾಡಿದ ತಕ್ಷಣ. ಇಲ್ಲಿ 4 ಹೋಲ್ ಇದೆ, ಈ 4 ಬಟನ್ ಇದೆ. ಇದೇನಿದೆಯಲ್ಲ, ಇದು ಪ್ರೆಸ್ ಮಾಡಿ ಮೇಲೆ ಆಗಲಿ ಕೆಳಗಡೆ ಇಟ್ಕೊಂಡ್ರೆ ನಿಮ್ಗೆ ಟೈಟ್ ಇರುತ್ತೆ, ಇದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಇದು ಈಸಿ ಆಗೋದು. ಪ್ಲಗ್ ಹಾಕಿದ ತಕ್ಷಣ ಇದು ಹೀಟರ್ ಆನ್ ಮಾಡಿದ್ರೆ ಒಂದು 20 ಮಿನಿಟ್ಸ್ ಬಿಟ್ಬಿಡಿ,
ಆಮೇಲೆ ಈ ಬಟನ್ ಯೂಸ್ ಮಾಡಿ ಯು ಕ್ಯಾನ್ ಆನ್ ಆಫ್ ರಿವರ್ಸ್. ಇದು ಡಿಜಿಟಲ್ ಆಗಿ ಮಾಯಿಶ್ಚರ್ ಚೆಕ್ ಮಾಡೋದು. ಎಲ್ಲ ಬೀಜಗಳಿಗೂ ಡೈರೆಕ್ಟಾಗಿ ಅಂಗಡಿಯಿಂದ ತಂದ ತಕ್ಷಣ ಹಾಕ್ಬೋದು, ಬಟ್ ಕಡಲೆಕಾಯಿ ಬೀಜಕ್ಕೆ ಮಾತ್ರ ಚೆಕ್ ಮಾಡಿ ಹಾಕಬೇಕಾಗತ್ತೆ. ಇದಕ್ಕೆ ಮಾಯಿಶ್ಚರ್ ಅರೌಂಡ್ 4-5 ಇದ್ದರೆ ಎಣ್ಣೆ ಕರೆಕ್ಟಾಗಿ ಕೂಡ ಕ್ಲೀನಾಗಿ ಬರುತ್ತೆ. ಇಲ್ಲಿ ಮೇಲೆ ಕಡಲೆಕಾಯಿ ಬೀಜ ಹಾಕಿದ್ದೀವಿ. ಇಲ್ಲಿಗೆ ಕಾಣಿಸ್ತಿರ್ಬೋದು ಎಣ್ಣೆ ಬರ್ತಿದೆ, ಹಾಗೆ ಇದು ವೇಸ್ಟ್ ಆಗಿ ಬರ್ತಿರೋದು. ಈಗ ನಾನು ನಿಮಗೆ ತೋರಿಸ್ತಿರೋದು ತೆಂಗಿನ ಎಣ್ಣೆ ತೆಗೆಯುವಂಥ ಒಂದು ಪ್ರಾಸೆಸ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಯೂಶಲಿ ಒಣಕೊಬ್ಬರಿ ಅಂಗಡಿನಲ್ಲಿ ಕೂಡ ಸಿಗುತ್ತೆ. ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ನೀವು ಮೆಷಿನ್ಗೆ ಹಾಕಬೇಕಾಗತ್ತೆ. ಡೈರೆಕ್ಟಾಗಿ ಈ ಕೊಬ್ಬರಿನ ಹಾಗೆ ಹಾಕೋಕ್ಕೆ ಆಗಲ್ಲ. ಒಂದು ಕೆ ಜಿ ಕಡಲೆಕಾಯಿ ಬೀಜ ಹಾಕಿರೋದಕ್ಕೆ ನಮಗೆ ಇಷ್ಟು ಎಣ್ಣೆ ಬಂದಿದೆ. ಎಕ್ಸಾಕ್ಟ್ ಮೆಷರ್ಮೆಂಟ್ ನಾನು ನಿಮಗೆ ಹೇಳ್ತೀನಿ. ಸೊ ಇದನ್ನು ಬಿಸಿ ಇರೋದ್ರಿಂದ ಒಂದು ಸ್ಟೀಲ್ ಬಾಕ್ಸ್ಗೆ ಬಗ್ಗಿಸಿ ಇಡ್ತಾ ಇದ್ದೀನಿ. ಅದರೊಳಗಿರೋ ಸೆಡಿಮೆಂಟ್ಸ್ ಎಲ್ಲ ಕೆಳಗಡೆ ಸೆಟ್ಲಾಗಿ ಎಣ್ಣೆ ಪ್ಯೂರ್ ಆಗಿ ಸಿಗುತ್ತೆ. ಸೊ ಒಂದು 2 ಡೇಸ್ ಆದಮೇಲೆ ಹೇಗೆ ಇರುತ್ತೆ ಎಣ್ಣೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ನನಗೆ ಅನಿಸೋ ಪ್ರಕಾರ ಆಲ್ಮೋಸ್ಟ್ 1/2 ಲೀಟ್ರಷ್ಟು ಎಣ್ಣೆ ಬಂದಿದೆ ಒಂದು ಕೆ ಜಿ ಕಡಲೆಕಾಯಿ ಬೀಜಕ್ಕೆ. 3 ದಿನ ಬಿಟ್ಟಮೇಲೆ ಎಲ್ಲ ಸೆಡಿಮೆಂಟ್ಸು ಕೆಳಗಡೆ ಸೆಟ್ಲಾಗಿ ಇದು ನಮಗೆ ಕ್ಲೀನಾಗಿ ಕ್ಲಿಯರಾಗಿ ಸಿಗೋವಂಥ ಒಂದು ಎಣ್ಣೆ. ಸೊ ನೀವು ಕೂಡ ನೋಡಿದ್ರಿ ನಾವು ಹೇಗೆ ಎಣ್ಣೆನ ಮನೆಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಈ ಒಂದು ಅಂಗಡಿ ಅಡ್ರೆಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ಕೂಡ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ವೆರೈಟೀಸ್ ಬೇರೆ ಬೇರೆ ಬರುತ್ತೆ. ಇದಕ್ಕಿಂತ ಮುಖ್ಯವಾಗಿ ಎಷ್ಟು ಪೇ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಹೇಳಿಲ್ಲ. 2 ವೆರೈಟಿ ಇತ್ತು, ಅದರಲ್ಲಿ ಒಂದಕ್ಕೆ 14,999 ರುಪೀಸ್ ಒಂದು ಥರದಕ್ಕೆ, ಇನ್ನೂ ಒಂದು ಇದ್ದಿದ್ದು 20,000 ರುಪೀಸ್. ಸೊ ನಾವು ಪರ್ಚೇಸ್ ಮಾಡಿ ತೊಗೊಂಡು ಬಂದಿರೋದು 15,000 ರೂಪಾಯಿ ಕೊಟ್ಟು ನಾವು ಕೂಡ ತೊಗೊಂಡು ಬಂದಿದ್ದೀವಿ ಈ ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮೆಷಿನ. ಮನೆಯಲ್ಲಿ ನಮಗೂ ಕೂಡ ಕಾಯಿ ಎಲ್ಲ ಸಿಗೋದ್ರಿಂದ ಆರಾಮಾಗಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಕೊಬ್ಬರಿ ಆಗಿರ್ಬೋದು ಅಥವಾ ಕಡಲೆಕಾಯಿ ಬೀಜ ಆಗಿರ್ಬೋದು, ಇದನ್ನು ಡೈರೆಕ್ಟಾಗಿ ಅಂಗಡಿಯಿಂದ ಕೂಡ ತೊಗೊಂಡು ಬಂದು ಇದಕ್ಕೆ ಹಾಕ್ಕೊಂಡು ಪ್ಯೂರ್ ಎಣ್ಣೆನ ತೆಗೆದು ಮನೆಯಲ್ಲಿ ಯೂಸ್ ಕೂಡ ಮಾಡ್ಬೋದು. ಇದರದ್ದು ಒಂದು ಕಾಸ್ಟ್ ಹೇಗೆ ನಾವು ವರ್ಕೌಟ್ ಮಾಡಿದ್ವಿ ಅನ್ನೋದನ್ನು ಕೂಡ ಹೇಳ್ತೀನಿ. ತಿಂಗಳಿಗೆ 2 ಲೀಟ್ರ್ ಎಣ್ಣೆ ಅಂತಂದರೆ ಆಲ್ಮೋಸ್ಟ್ 350 ಅಂದರೆ 700 ರುಪೀಸ್ ಒಂದು ತಿಂಗಳಿಗೆ ಆಗುತ್ತೆ ಒಂದು ಥರದ ಎಣ್ಣೆಗೆ. ಸೊ ನಾವು ಒಂದು ವರ್ಷಕ್ಕೆ ಅಂತ ತೊಗೊಂಡ್ರೆ 12×7=84 ಆಲ್ಮೋಸ್ಟ್ 8,500 ಎಣ್ಣೆಗೆ ಹಾಕಿರ್ತೀವಿ. ಅದು ಬರೀ ಕುಕ್ಕಿಂಗ್ ಆಯಿಲ್ ಮಾತ್ರ ನಾನು ಮಾತಾಡ್ತಿರೋದು, ಬೇರೆ ತಲೆಗೆ ಹಚ್ಕೊಳ್ಳೋಂಥ ಅಂದರೆ ಕೂದಲಿಗೆ ಹಚ್ಕೊಳ್ಳೋಂಥ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ದೀಪ ಹಚ್ಚಕ್ಕೆ ನಾವು ಯೂಸ್ ಮಾಡೋಂಥ ಎಳ್ಳೆಣ್ಣೆ ಆಗಿರ್ಬೋದು ಇದೆಲ್ಲ ಯಾವುದೂ ಮಿಕ್ಸ್ ಮಾಡ್ತಿಲ್ಲ ನಾನು. ಸೊ ಇಷ್ಟು ಆದಾಗ ಇನ್ನೂ ಒಂದು 4,000-5,000 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ನಾವು ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಫ್ರೆಶಾಗಿ ಹಾಗೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅನ್ನೋದು ಕೂಡ ನಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಮಗೆ ಅನಿಸಿದ್ದು ಇದು ವರ್ತ್ ಅಂತ ಅನ್ನಿಸ್ತು ಅಂತ ಈ ಒಂದು ಮೆಷಿನ್ನ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಇದನ್ನು ಏನಕ್ಕೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇದು ತುಂಬ ಉಪಯೋಗ ಆಗುತ್ತೆ ಯಾರದೇ ಮನೆಗಾದ್ರೂ. ಸೊ ಹಾಗಾಗಿ ಬೇಕಿದ್ರೆ ಖಂಡಿತ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ ತೊಗೊಂಡು ಬಂದು ಇಟ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು, ನಿಮಗೂ ಕೂಡ ತೋರಿಸಿದ್ದೀನಿ ಹೇಗೆ ಅದು ಮನೆಯಲ್ಲಿ ಆರಾಮಾಗಿ ಯಾರಾದರೂ ತುಂಬ ಸಿಂಪಲಾಗಿ ಯೂಸ್ ಮಾಡ್ಕೋಬೋದು ಅಂತ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ, ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಫಸ್ಟ್ ಟೈಮ್ ನೋಡ್ತಿದ್ರು ಹೋಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕರು ಅದ್ರ ನೋಟಿಫಿಕೇಶನ್ಸ್ ನಿಮಗೂ ಕೂಡ ಬರುತ್ತೆ, ಆಗ ನೀವು ಕೂಡ ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.